ನಾನು ಮೆಸೆಂಜರ್ ಆಗಿ 12 ವರ್ಷದಿಂದ ಕೆಲಸ ಮಾಡ್ತೀನಿ. ನಾನು ಪಾಸಿಟಿವ್ ಆಗಿ ಮತ್ತು ನನ್ನ ಮಗನು ಪಾಸಿಟಿವ್ ಆಗಿದ್ದಾನೆ ಸರ್. ಎ ಆರ್ ಟಿ ಮಾತ್ರ ತಗೊಂಡು ನಾವು ಇದನ್ನೇ ಜೀವನ ಮಾಡ್ಕೊಂಡು ನಡೀತಾ ಇದ್ದೀವಿ. ಆದ್ರೂ ನಮಗೆ ಈ ಥರ ಕೆಲಸದಿಂದ ತೆಗ್ದು 6 ತಿಂಗಳಾಗಿದೆ. ನಾವು ಮತ್ತೆ ಸ್ಟೇ ತಗೊಬಂದು ಕೆಲಸ ಮಾಡ್ತಾ ಇದ್ದೀವಿ. 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಸರ್. ನಮಗೆ ಹೆಂಗೆ ಜೀವನ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಸರ್ ನಮಗೆ. ನಾವೆಲ್ಲರಿಗೂ ತಂದಿದ್ದೀವಿ ಸರ್, ಎಲ್ಲರಿಗೂ ಲೆಟರ್ ಎಲ್ಲ ಕೊಟ್ಟಿದ್ದೀವಿ. ಆದರೂ ನಮ್ಮನ್ಗೇನು ಸ್ಪನ್ಸ್ ಇಲ್ಲ ಸರ್. ಸ್ಯಾಲ್ರಿನೂ ಆಗಿಲ್ಲ. ನಾವು ಹಂಗೆ ಕೂಲಿ ಇಲ್ದೇ ನಾವು ಕೆಲಸ ಮಾಡ್ತಿದ್ವಲ್ಲ, ಹಂಗೆ ಮಾಡ್ತಾ ಇದ್ದೀವಿ ಸರ್. ನಾವು ಸ್ಯಾಲ್ರಿ ಕಟ್ತಿದ್ವಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ನಾವು ಏನು ಮುಂದಕ್ಕೆ ಇದು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಕೇಳಿದ್ರು. ನಾವು ಚಾಮರಾಜನಗರದವರು. ಎಲ್ಲ ಮೆಸೆಂಜರ್ಸ್ಗಳನ್ನೂ ತೆಗ್ದಿದ್ದಾರೆ ನಮ್ಮನ್ನ. ತೆಗ್ದು 6 ತಿಂಗಳಾಗಿದೆ. ನಾವು 6 ತಿಂಗಳಾಗಿದ್ರೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ. ನಾವು ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಮನೆ ಕುಟುಂಬ ನಾವು ಇದೇ ಜೀವನದಲ್ಲಿ ನಾವು ಕುಟುಂಬ ಸಾಗಿಸ್ತಾ ಇದ್ದೀವಿ. ಆದರೂ ನಮ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ದೊಡ್ಡಮ್ಮ ಅಂತ.